ಈ ಮೋದಿಜಿ ಬಂದಾಗ್ಲೆಲ್ಲ ಪ್ರತಿ ಸರಿ ವಿಸಿಟಲ್ಲೂ ಕೂಡ ಒಂದಲ್ಲ ಒಂದು ಕೊಂಗ್ ತೆಗಿತಾರೆ ಈ ಬಂಡೀಪುರಕ್ಕೆ ಬಂದಾಗ ಹುಲಿನೆಲ್ಲ ಹುಲಿಯೆಲ್ಲ ಓಡೋಗಿಡ್ತಂತೆ ಸ್ವಾಮಿ ಸಿದ್ದರಾಮಯ್ಯನವರೇ ಆ ಗುಜರಾತಿನ ಸಿಂಹ ಮೋದಿಜಿ ಬಂದಾಗ ಕೂಡಲೇ ನೀವು ಮತ್ತು ನಿಮ್ಮ ಕಾಂಗ್ರೆಸ್ನವ್ರು ಯಾಕೆ ಹುಯ್ಲೋ ಏನು ಎಬ್ಬಿಸ್ತೀರಿ ನೀವು ಹೂಳಿಡ್ತೀರಿ ನೀವು ಸಿಂಹ ಬಂದ ಕೂಡಲೇ ನಿಮಗೆ ಯಾಕೆ ನಿಮ್ಮ ಎದನ್ನೆಲ್ಲ ಅಷ್ಟೊಂದು ನಡ್ಕೋ ಬರುತ್ತೆ ಈ ಭಯ ಇರಬೇಕು ಆ ಭಯ ಎಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಮೇ ಹತ್ತನೇ ತಾರೀಕು ಸಾಬೀತು ಮಾಡ್ತೀವಿ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಂದು ಮಾತು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ದೂರದ ಡೆಲ್ಲಿಯಿಂದ ಹುಲಿ ಸಂರಕ್ಷಣೆ ಯೋಜನೆಗೆ ಐವತ್ತು ವರ್ಷ ತುಂಬಿರುವಂಥ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಕುಲಗಳನ್ನು ಕಾಪಾಡಬೇಕು ಅಂತ ಹೇಳಿ ಆ ಡೆಲ್ಲಿಯಿಂದ ಇಲ್ಲಿಗೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಾಗೃತಿನ ಮೂಡಿಸಿ ಬಂಡೀಪುರಕ್ಕೆ ಬಂದು ಹೋದರು ಮೋದಿಜಿಯವರು ಆದರೆ ನೀವು ಐದು ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಿರಿ ಮೈಸೂರು ನಗರದ ಅಕ್ಕಪಕ್ಕದಲ್ಲೇ ಬಂಡೀಪುರ ನಾಗರಹೊಳೆ ಇದೆ ಸ್ವಾಮಿ ಬರ್ತಾ ಬರ್ತಾಯಿದ್ರಿ ಬಂದು ಓ ನೀವಿಲ್ಲಿ ಕುರಿ ಚರ್ಬಿ ತಿಂದ್ಕೊಂಡು ಹೋಗ್ತಿದ್ರೆ ಹೊರತು ಒಂದಿನಾದರೂ ಬಂಡೀಪುರಕ್ಕೆ ನಾಗರಹೊಳೆಗೆ ಹೋಗಿದಿರ ಆವತ್ತಿನ ಇವತ್ತು ಕುರಿ ಚರ್ಬಿ ತಿಂದು ತಿಂದು ಅವರಿಗೆ ನಿಮಗೆ ಆ ಕೊಬ್ಬಿನ ಮಾತುಗಳನ್ನ ಆಡ್ತಾಯಿದ್ರಿ ಮೋದಿಜಿಯವರ ಬಗ್ಗೆ ಸ್ವಲ್ಪ ಗೌರವದಿಂದ ಮಾತಾಡಿ ಹೆಲಿಕಾಪ್ಟರ್ ಹೋಗಿ ಅಲ್ಲಿ ಬಂಡೀಪುರದಲ್ಲಿ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಮೂರು ಮೂರು ಹೆಲಿಕಾಪ್ಟರ್ ಹೋದಾಗ ಅದ್ರ ಶಬ್ದಕ್ಕೆ ಪ್ರಾಣಿಗಳು ದಟ್ಟವಾದ ಅರಣ್ಯದಲ್ಲಿ ಉಳ್ಕೊಳ್ತವೆ ಅವ್ರು ರಸ್ತೆಗೆ ಬರಲ್ಲ ಹಾಗಾಗಿ ಹುಲಿ ಸೆಟ್ಟಿಂಗ್ ಆಗಿಲ್ಲದಲ್ಲೇ ಇರ್ಬೋದು ಆದರೆ ವಿನಾಕಾರಣವಾಗಿ ಮೊಸರಲ್ಲೂ ಕಲ್ಲು ಹುಡುಕುವಂಥ ಸ್ವಭಾವ ಏನಿದೆಯಲ್ಲ ಅದನ್ನು ನೀವು ತೋರ್ತಾ ತೋರ್ತಾಯಿದ್ದೀರಿ ಕನಿಷ್ಠ ತಿಳಿವಳಿಕೆ ಲೋಕಜ್ಞಾನವನ್ನು ಇಟ್ಕೊಂಡು ಟೀಕೆಯನ್ನು ಮಾಡಿ ನರಹಂತಕ ನರಹಂತಕ ಅಂತ ಹೇಳಿಬಿಟ್ಟು ಮೋದಿಜಿಯವರ ಬಗ್ಗೆ ಹೇಳ್ತಾ ಇದ್ರಿ ನೀವು ಅದೇ ಮೋದಿಜಿಯವರಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ದಾಗ ಹದಿನೇಳು ಸೀಟನ್ನು ಕರ್ನಾಟಕದಿಂದ ಕೊಟ್ಟರು ನೀವು ಜೆ ಡಿ ಎಸ್ನವ್ರ ಜೊತೆ ಸೇರಿಕೊಂಡಾಗ ಇಪ್ಪತ್ತೈದು ಸೀಟು ಕೊಟ್ಟರು ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೂ ಕೂಡ ಕರ್ನಾಟಕ ಜನ ಸರಿಯಾದ ಪಾ ಪಾಠವನ್ನು ಕಲಿಸ್ತಾರೆ ಉತ್ತರವನ್ನು ಕೊಡ್ತಾರೆ ದಯವಿಟ್ಟು ಪ್ರಧಾನಿಯವರ ಬಗ್ಗೆ ಕ್ಷುಲ್ಲಕವಾಗಿ ಗೇಲಿ ಮಾಡೋವಂಥದ್ದನ್ನು ಬಿಡಿ